ಅವರು ಒಂದು ವಿಷಯವನ್ನು ಬಿಟ್ಟು ಇನ್ನೇನು ವಿಷಯವನ್ನು ಮಾತಾಡಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಕಾರ್ಯಕ್ರಮ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ? ಕೃಷ್ಣಪ್ಪಣ್ಣ ಅವರಿಗೆ ಹೇಳ್ತಾ ಇದ್ರು, ಗಮನ ಇಟ್ಟು ಒಂದು ಎರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀರ ಕೊಬ್ಬರಿ ವಿಷಯನೇ ಬರ್ತೀನಿ ಒಂದು ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. 5 ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗಿರಿ, ಬರೀ 5 ಗ್ಯಾರಂಟಿ ಎಂದು ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಪತ್ರಿಕೆಯಲ್ಲಿ ಕೊಡ್ತಕ್ಕಂತ ಜಾಹೀರಾತಿಗೆ ಇಬ್ಬರ ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಈಗಾಗಲೇ 300 ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೋದಕ್ಕೆ ಹಣ ಖರ್ಚು ಮಾಡಿದ್ರು. ಆದ್ರೂ ಸಹ ನಿಮ್ಮದೇ ಅವರ ಕಚೇರಿಯಿಂದ ಕಾಂಗ್ರೆಸ್ ಕಚೇರಿಯಿಂದ ಹಾಕಿರ್ತಕ್ಕಂತ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಾನು ಇವತ್ತು ಕಾಂಗ್ರೆಸ್ ನ ಸರ್ಕಾರಕ್ಕೆ ಸಿದ್ದರಾಮಯ್ಯವರು ಓಟ್ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಡಿಕೆ ಶಿವಕುಮಾರ್ ಅವರಿಗೂ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವೊಂದು ನನ್ನ ರೈತರು ಬರಗಾಲಕ್ಕೆ ಒಳಗಾಗಿ ಸರ್ಕಾರವೇ ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ, 38,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತಾರೆ. ಈ ದೇಶದ ಒಂದು ವ್ಯವಸ್ಥೆಗಳೇನಿದೆ, ಈ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಜವಾಹರಲಾಲ್ ನೆಹರು ಅವರು 1947 ಏನು ಅಧಿಕಾರ ಸ್ವೀಕಾರ ಮಾಡ್ತಾರೆ. ರಾಜ್ಯದ ಜನರಿಗೆ ಶಾಪ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಶಾಪ ಆಗ್ತಾ ಇದ್ದಾರೆ. ಈ ದಲಿತ ಸರ್ಕಾರವನ್ನ ಯಾವುದಕ್ಕೋಸ್ಕರ ನಾವು ಅಧಿಕಾರಕ್ಕೆ ತಂದಿದ್ದೇವೆ ಅಂತ ಹೇಳಿ ಜನರ ಯಾಕೆ ಹೇಳಿದೆ, ಭಾಷಣ ಸ್ನೇಹಿತರು ಹೇಳಿದೆ. ಮೊದಲನೇದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ರು. ನಿಮ್ಮಲ್ಲಿ ಒಟ್ಟು 400 ರೂಪಾಯಿ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಆ 400 ರೂಪಾಯಿ ಬಂದ್ ಮಾಡಿದ್ದಾರೆ. ಅದಕ್ಕಂತ ಜನ ಬೈತಾ ಇದ್ರೆ, ರೈತರು ಅಂತ ಬೈತಾ ಇದಾರೆ. ಮತ್ತೊಂದಕ್ಕೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಪ್ರತಿ ನಾಡಿಗೆ 2 ರೂಪಾಯಿ ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಅಂತ ಎಲೆಕ್ಟ್ರಿಕ್ ಪೋಲ್ ಹಾಕೊಂಡು ಎಲೆಕ್ಟ್ರಿಕ್ ವೈರ್ ಎಲ್ಲ ಟ್ರಾನ್ಸ್ಫಾರ್ಮರ್ ಹಾಕೊಳ್ಬೇಕು ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರ ಇದೆ.